ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆ ನೀಲು ಕುಕಿಂಗ್. ಇವತ್ತಿನ ವೀಡಿಯೋಲಿ ನಾನು ನಿಮಗೆ ತುಂಬ ಜನ ಫೇವ್ರೇಟ್ ರೆಸಿಪಿ ದಮ್ ಬಿರಿಯಾನಿ ರೆಸಿಪಿನ ತುಂಬ ಈಸಿಯಾಗಿ ಹಾಗೆ ಸಕ್ಕತ್ ರುಚಿಯಾಗಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮನೆಯಲ್ಲಿ ಸುಲಭವಾಗಿ ಅದೇ ದಮ್ ಬಿರಿಯಾನಿ ಫ್ಲೇವರ್ನಲ್ಲಿ ಹೇಗೆ ಮಾಡ್ಕೊಳೋದು ಅಂತ ನೋಡ್ಕೊಳ್ಳೋಣ. ಹಾಗೆ ನಾನು ಇವತ್ತು 1 ಕೆಜಿ ಅಕ್ಕಿಯಲ್ಲಿ ಬಿರಿಯಾನಿನ ಮಾಡ್ತಾ ಇದ್ದೀನಿ. 1 ಕೆಜಿಗೆ ಕ್ವಾಂಟಿಟಿನ ತೋರಿಸ್ಕೊಳ್ತಾ ಇದ್ದೀನಿ. ನಾವು ಮಸಾಲ ಹಾಗೆ ಚಿಕನ್ ಇವೆಲ್ಲನೂ ಕರೆಕ್ಟಾಗಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವು ಕೂಡ ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡಿ. ಫಸ್ಟ್ ಈ ಬಿರಿಯಾನಿ ಮಾಡ್ಕೊಳೋದಕ್ಕೆ ನನ್ನಲ್ಲಿ 1 ಕೆಜಿ ಅಕ್ಕಿ ಅಂತ ಹೇಳಿದ್ನಲ್ಲ, 1 ಕೆಜಿ ಅಕ್ಕಿಗೆ 1 ಕೆಜಿಯಷ್ಟು ಚಿಕನ್ನ ಕಂಪಲ್ಸರಿಯಾಗಿ ತಗೋಬೇಕಾಗತ್ತೆ. ಈಕ್ವಲ್ ಆಗಿ ನಾವು ತಗೋಬೇಕು ಚಿಕನ್ನು ಹಾಗೆ ಅಕ್ಕಿ. ಈ ಚಿಕನ್ನ ತಗೊಂಡು ಸ್ವಲ್ಪ ದೊಡ್ಡ ಪೀಸ್ಗಳನ್ನ ಕಟ್ ಮಾಡ್ಕೊಳ್ಳಿ. ತುಂಬ ಚಿಕ್ಕದಾಗಿರಬಾರ್ದು, ಈ ಥರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ಒಂದು ಅಗಲವಾಗಿರುವಂಥ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ. ಹೀಗೆ ಇದಕ್ಕೆ ನಾವು ಸ್ವಲ್ಪ ಮಸಾಲಗಳನ್ನ ಆ್ಯಡ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಒಂದು 4-5 ಗಡ್ಡೆ ಆದಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಳ್ಳಿ. ಜೊತೆಗೆ ಒಂದು 4-5 ಇಂಚಷ್ಟು ಶುಂಠಿ ಕೂಡ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು, ಶುಂಠಿ ಪ್ರಮಾಣ ಸ್ವಲ್ಪ ಕಡಿಮೆ ಇರಬೇಕು. ಹೀಗೆ ಇದಕ್ಕೇ ಒಂದು 2 ಇಂಚ್ ಆದಷ್ಟು ಚಕ್ಕೆನ ಹಾಕಿ ಹಾಗೆ ಒಂದು 5-6 ಲವಂಗ ಹಾಕ್ಕೊಳ್ಳಿ. ಮತ್ತು ಒಂದು 1 ಏಲಕ್ಕಿ ಕೂಡ ಹಾಕ್ಕೊಂಡು ಚೆನ್ನಾಗಿ ನುಣ್ಣುತ್ತಾಗಿ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಚಕ್ಕೆ ಹಾಗೆ ಲವಂಗ 1 ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈ ಥರ ರುಬ್ಕೊಂಡಿದ್ದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಒಂದು 1/2 ಕೆಜಿ ಆದಷ್ಟು ಈರುಳ್ಳಿನ ಈ ರೀತಿ ಸಣ್ಣಕ್ಕೆ ಉದ್ದುದ್ದ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದೇ ಥರ ಎಲ್ಲ ಈರುಳ್ಳಿನ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ. ಹೀಗೆ ಈ ಚಿಕನ್ ಬೌಲ್ ತೊಗೊಂಡು ಅದರಲ್ಲಿ ಫಸ್ಟಾಗಿ ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. 1/2 ಟೀಸ್ಪೂನ್ ಆದಷ್ಟು ಉಪ್ಪು ಹಾಕಿ ಹಾಗೆ 1/2 ಟೀಸ್ಪೂನ್ಕ್ಕಿಂತ ಸ್ವಲ್ಪ ಕಡಿಮೆ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಜೊತೆಗೇ ನಿಮ್ಮ ಖಾರಕ್ಕೆ ತಗ್ಗಂಗೆ ಖಾರ ಹಾಕ್ಕೊಳ್ಳಿ. ನಾನಿಲ್ಲಿ 1/2 ಟೀಸ್ಪೂನ್ ಆದಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹೀಗೆ 1 ಟೀಸ್ಪೂನ್ ಆದಷ್ಟು ಚಿಕನ್ ಮಸಾಲ ಹಾಕಿ ಜೊತೆಗೇ 1 ಟೀಸ್ಪೂನ್ ಆದಷ್ಟು ಧನಿಯಾ ಪೌಡರ್ ಹಾಗೆ 1 ಟೀಸ್ಪೂನ್ ಆದಷ್ಟು ಗರಂ ಮಸಾಲ ಹಾಗೆ 1 ಟೀಸ್ಪೂನ್ ಆದಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಳ್ಳಿ. ಮಸಾಲಗಳೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಇದರಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು 1 4 ಟೀಸ್ಪೂನಷ್ಟು ಹಾಕ್ಕೊಳ್ಳಿ. ಮತ್ತು ಇದರಲ್ಲೇ ನಾವು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ 1/2 ಈರುಳ್ಳಿನ ಈ ಚಿಕನ್ಗೆ ಹಾಕ್ಕೊಳ್ಳಿ. ಈಗ 1 ಇಡಿ ಆದಷ್ಟು ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಜೊತೆಗೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣ ಕಟ್ ಮಾಡ್ಕೊಂಡು ಹಾಕೋಬೇಕು. ಮತ್ತು ಕೊನೆಯದಾಗಿ ಇಲ್ಲಿ 1/2 ಕೆಜಿ ಆದಷ್ಟು ಮೊಸರು ಕೂಡ ಹಾಕ್ಕೊಂಡು ಚೆನ್ನಾಗಿದ್ದ ಒಂದು 5-6 ನಿಮಿಷವರೆಗೂ ಚೆನ್ನಾಗಿ ಎಲ್ಲನೂ ಬೆರೆಯೋ ಥರ ಇತ್ತು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಇದರಲ್ಲಿ 1/5-6 ಟೇಬಲ್ಸ್ಪೂನ್ ಆದಷ್ಟು ಅಡುಗೆ ಎಣ್ಣೆ ಕೂಡ ಹಾಕ್ಕೊಳ್ಳಿ. ಎಣ್ಣೆ ಕೂಡ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟಿದ್ದನ್ನು ಒಂದು 3 ಅವರ್ ಗಂಟ ಇದನ್ನ ಹಾಗೆ ಬಿಟ್ಬಿಡಿ, ಚೆನ್ನಾಗಿ ನೆನೆಯುತ್ತೆ. ಕಂಪಲ್ಸರಿಯಾಗಿ ಈ ಚಿಕನ್ನ ಒಂದು 3 ಅವರ್ ಗಂಟ ಇದನ್ನ ಹಾಗೆ ಬಿಟ್ಬಿಡಿ. 1-3 ಅವರ್ಸ್ ಆದಮೇಲೆ ನಾನಿಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಮಧ್ಯದಲ್ಲಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ತಟ್ಟೆ ಮುಚ್ಚಿ ಹಾಗೆ ಇಟ್ಟಿದ್ದೀನಿ. ಕಂಪ್ಲೀಟಾಗಿ 1-3 ಅವರ್ಸ್ ಆದಮೇಲೆ ಈಗ ನಾವು ದಮ್ ಬಿರಿಯಾನಿ ಮಾಡ್ಕೊಳೋದಕ್ಕೆ ಚಿಕನ್ ರೆಡಿಯಾಗಿದೆ. ಈಗ ಬಿರಿಯಾನಿ ಮಾಡ್ಕೊಳೋದಕ್ಕೆ ಯಾವುದ್ರಲ್ಲಿ ನೀವು ಬಿರಿಯಾನಿನ ಮಾಡ್ಕೊತೀವೋ ಆ ಪಾತ್ರೆನ ತಗೊಳ್ಳಿ. ಈ ಬಿರಿಯಾನಿ ಮಾಡ್ಕೊಳೋದಕ್ಕೆ ನಮಗೆ ಮೇಯ್ನಾಗಿ ಪಾತ್ರೆ ಅನ್ನೋದು ಚೆನ್ನಾಗಿರಬೇಕು, ಸ್ವಲ್ಪ ಅಗಲವಾಗಿರಬೇಕು, ಹಾಗೆ ಕಂಪಲ್ಸರಿಯಾಗಿ ದಪ್ಪ ತಲ ಇರುವಂಥ ಪಾತ್ರೆನ ತಗೋಬೇಕಾಗತ್ತೆ. ಹೀಗೆ ಪಾತ್ರೆಯಲ್ಲಿ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಲೆವೆಲಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಬಿರಿಯಾನಿ ಮಾಡ್ಕೊಳೋದಕ್ಕೆ ನಾವು ಅಕ್ಕಿನ ನೆನೆಸ್ಕೊಳ್ಳೋಣ. ಈಗ ಒಂದು ಬೌಲ್ ತೊಗೊಂಡದ್ರಲ್ಲಿ 1 ಕೆಜಿ ಆದಷ್ಟು ಬಾಸ್ಮತಿ ರೈಸ್ನ ಹಾಕ್ಕೊಳ್ಳಿ. ಈ ರೈಸ್ನ ಫಸ್ಟೇ 1/2 ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಇದ್ರ ತುಂಬ ನೀರು ಹಾಕಿ ಒಂದು 15 ಮಿನಿಟ್ಸ್ ನಾವಿದ್ದ ನೆನೆಸ್ಕೊಳ್ಳೋಣ. ಅದಕ್ಕಿಂತ ಜಾಸ್ತಿ ಬೇಡ, ಹಾಗೆ ಕಮ್ಮಿ ಕೂಡ ನೆನೆಸ್ಬಾರ್ದು. ಒಂದು 15 ನಿಮಿಷ ಇದು ನೆನೆಯೋಷ್ಟರಲ್ಲಿ ನಾವು ಬೇರೆ ಪ್ರಾಸೆಸ್ನ ನೋಡ್ಕೊಳ್ಳೋಣ. ಹೀಗೆ ಒಂದು ಪ್ಲೇಟ್ ತೊಗೊಂಡು ಅದರಲ್ಲಿ 1 3 ಮರಾಠಿ ಮೊಗ್ಗುನ ತಗೊಳ್ಳಿ. ಜೊತೆಗೇ 1-2 ಕಪ್ಪು ಏಲಕ್ಕಿನ ತಗೋಬೇಕು. ಅದಿದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ 1-2 ಸ್ಟಾರ್ ಅನೇಸ್ ಹಾಕ್ಕೊಳ್ಳಿ. ಜೊತೆಗೇ 1/2 ಟೀಸ್ಪೂನ್ ಆದಷ್ಟು ಕಾಳುಮೆಣಸು ಮತ್ತು 1 4-5 ಏಲಕ್ಕಿನ ಹಾಕ್ಕೊಳ್ಳಿ. ಮತ್ತು 1 5-6 ಲವಂಗ ಹಾಗೆ 1-2 ಜಾಪತ್ರಿ ಹಾಕ್ಕೊಳ್ಳಿ. ಮತ್ತು 1 ಟೀಸ್ಪೂನ್ ಆದಷ್ಟು ಶಾಜೀರ ಹಾಕ್ಕೊಳ್ಳಿ. ಜೊತೆಗೇ 1-2 ಟೀಸ್ಪೂನ್ ಆದಷ್ಟು ಕಸೂರಿ ಮೇಥಿ ಮತ್ತು 1-3-4 ಪಲಾವೆಲೆ ಹಾಕ್ಕೊಳ್ಳಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಹಾಕಿ ಮತ್ತು 1/2 ಇಡಿ ಆದಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ಳಿ. ಇಷ್ಟು ಮಸಾಲಗಳೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಈ ಪ್ಲೇಟ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಒಂದು ಪಾತ್ರೆ ತಗೊಳ್ಳಿ, ಸ್ವಲ್ಪ ದೊಡ್ಡದಾಗಿರಲಿ, ಅದರಲ್ಲಿ 1/4 ಭಾಗದಷ್ಟು ನೀರನ್ನ ಹಾಕ್ಕೊಳ್ಳಿ. ಹೀಗೆ ಪಾತ್ರೆನ ಒಂದು ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಟ್ಬಿಡಿ. ಈ ನೀರು ಸ್ವಲ್ಪ ಬಿಸಿ ಆದಮೇಲೆ ಇದರಲ್ಲಿ ನಾವು ಮಸಾಲ ಪ್ಲೇಟ್ನ ರೆಡಿ ಮಾಡಿದ್ವಲ್ಲ ಆ ಮಸಾಲಗಳೆಲ್ಲನೂ ನೀರಲ್ಲಿ ಹಾಕ್ಕೊಂಬಿಡಿ.
ಹೀಗಿದ್ರಲ್ಲೇ ಒಂದು ಎರಡು ಮೂರು ಟೀಸ್ಪೂನ್ ಆದಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ಗಂಟೆ ಇದನ್ನ ಹಾಗೆ ಬಿಟ್ಬಿಡ್ಬೇಕು. ಹೀಗಿದ್ರಲ್ಲೇ ಒಂದು 4 ಇಂಚಷ್ಟು ಚಕ್ಕೆನ ಹಾಕ್ಕೊಳ್ಳಿ. ಫಸ್ಟೇ ಹಾಕಬೇಕಾಗಿತ್ತು, ನಾನು ಮರ್ತೋಗಿದ್ದೀನಿ. ಒಂದು 4 ಇಂಚಷ್ಟು ಚಕ್ಕೆ ಕೂಡ ಹಾಕ್ಕೊಂಡು ಒಂದು ಕುದಿ ಬರೋ ಗಂಟೆ ಇದನ್ನ ಹಾಗೆ ಬಿಟ್ಬಿಡಿ. ನೋಡಿ, ನೀರೆಲ್ಲನೂ ಈ ರೀತಿ ಚೆನ್ನಾಗಿ ಕುದೀತಾ ಇದ್ದಂಗೆ ಇದಕ್ಕೆ ನಾವು ಅಕ್ಕಿನ ನೆನೆಸ್ಕೊಂಡಿದ್ವಲ್ಲ, ಆ ನೀರೆಲ್ಲನ ಬಗಸ್ಕೊಂಡು ಆ ಅಕ್ಕಿನ ಇದರಲ್ಲಿ ಸೇರಿಸ್ಕೊಳ್ಳಿ. ಅಕ್ಕಿನ ನೆನೆಸಿದ್ದಾದಮೇಲೆ ವಾಶ್ ಮಾಡೋದಕ್ಕೆ ಹೋಗಬೇಡಿ, ಎಲ್ಲನೂ ಪುಡಿ ಪುಡಿ ಹಾಕ್ಬಿಡತ್ತೆ. ಅಕ್ಕಿ ಎಲ್ಲ ಹಾಕ್ಕೊಂಡು ಜಸ್ಟ್ ಇದನ್ನ ಒಂದು 60% ಬೇಯೋ ಗಂಟ ನಾವು ಇದನ್ನ ಬೇಯಿಸ್ಕೋಬೇಕು ಅಷ್ಟೇ. ಒಂದು ಜಸ್ಟ್ ಒಂದು 4 ಮಿನಿಟ್ಸ್ ಟು 5 ಮಿನಿಟ್ಸ್ ಆದರೆ ಸಾಕು, ಬೇಗನೆ ಬೆಂದೋಗ್ಬಿಡತ್ತೆ. ಅಕ್ಕಿ ಹಾಕ್ಕೊಂಡಿದ್ದಾದ್ಮೇಲೆ ಜಸ್ಟ್ ಅದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ, ಜಾಸ್ತಿ ಕೂಡ ಮಿಕ್ಸ್ ಮಾಡಬಾರ್ದು. ಈ ರೀತಿ ಮಿಕ್ಸ್ ಮಾಡಿ ಜಸ್ಟ್ ಬಿಟ್ಬಿಡಿ ಅಷ್ಟೇ. ಜ್ಞಾಪಕ ಇಟ್ಕೊಳ್ಳಿ, ಅಕ್ಕಿನ ಜಾಸ್ತಿ ನಾವು ಇಲ್ಲೇ ಬೇಯಿಸ್ಕೋಬಾರ್ದು. ಸೊ ನೋಡಿ, ಇಷ್ಟು ಮಾತ್ರ ಬೆಂದರೆ ಸಾಕು, ನೋಡಿ ಕಾಣಿಸ್ತಾ ಇದೆಯಲ್ಲ. ಹೀಗೆ ಅನ್ನನ ಇಮಿಡಿಯೇಟಾಗಿ ನಾವು ಚಿಕನ್ನ ಹಾಕ್ಕೊಂಡು ಪಾತ್ರೆಯಲ್ಲಿ ಇಟ್ಕೊಂಡಿದ್ವಲ್ಲ, ಆ ಪಾತ್ರೆಗೆ ಅನ್ನನ ಹಾಕ್ಕೊಂಡು ಈ ರೀತಿ ಲೆವೆಲ್ಲಾಗಿ ಹಾಕ್ಕೊಳ್ತಾ ಬರಬೇಕು. ಅನ್ನ ಹಾಕೋ ಟೈಮಲ್ಲಿ ಕಂಪಲ್ಸರಿಯಾಗಿ ಆ ನೀರೆಲ್ಲನೂ ಚೆನ್ನಾಗಿ ಶೋಧಿಸ್ಕೊಂಡು ಆಮೇಲೆ ಈ ಚಿಕನ್ಗೆ ಹಾಕ್ಕೊಳ್ಳಿ. ಈ ರೀತಿ ಎಲ್ಲ ಅನ್ನ ಹಾಕಿದ್ದಾದಮೇಲೆ ಇದ್ರ ಮೇಲೆ ನಾವು ಈರುಳ್ಳಿನ ಫ್ರೈ ಮಾಡಿಬಿಟ್ಟು ಒಂದು ಅರ್ಧ ಭಾಗ ಇದೆಯಲ್ಲ, ಆ ಈರುಳ್ಳಿನ ಇದ್ರ ಮೇಲೆ ಹಾಕ್ಕೊಳ್ಳಿ. ಹೀಗಿದ್ರ ಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹೀಗಿದ್ರ ಮೇಲೆ ಒಂದು ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೀನ್ ಕಲರ್ ಒಂದೆರಡು ಚಿಟಿಕೆ ಆದಷ್ಟು ತಗೊಂಡು ಅದರಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಥರ ಒಂದು ರೆಡ್ ಕಲರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲನೂ ಕಂಪ್ಲೀಟಾಗಿ ಆಪ್ಷನ್, ಇದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ಹೀಗಿದ್ರ ಮೇಲೆ ಒಂದು 5-6 ಟೇಬಲ್ಸ್ಪೂನ್ ಆದಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ಳಿ. ಜೊತೆಗೇನೆ ಕಂಪಲ್ಸರಿಯಾಗಿ ಒಂದು 5-6 ಟೀಸ್ಪೂನ್ ಆದಷ್ಟು ತುಪ್ಪ ಕೂಡ ಹಾಕ್ಕೋಬೇಕಾಗತ್ತೆ. ಈ ತುಪ್ಪ ಹಾಗೆ ಎಣ್ಣೆನ ಒಂಚೂರು ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಹೀಗೆ ಪಾತ್ರೆ ಸುತ್ತೂ ಸ್ವಲ್ಪ ಚಪಾತಿ ಇಟ್ಟ ಜೊತೆ ಈ ರೀತಿ ವಿಡಿಯೋದಲ್ಲಿ ಕಾಣಿಸ್ದಂಗೆ ಮಾಡಬೇಕು. ಈಗ ಆ ಪಾತ್ರೆಗೆ ಸರಿ ಹೋಗೋ ಥರ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಅದನ್ನ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಆ ಚಪಾತಿ ಇಟ್ಟಿಗೆ ಸ್ಟಿಕ್ ಆಗೋ ಥರ ಇದನ್ನ ಪ್ರೆಸ್ ಮಾಡಬೇಕು. ಹೀಗೆ ಈ ಪಾತ್ರೆನ ಎತ್ಬಿಟ್ಟು ಸ್ಟವ್ ಮೇಲೆ ಇಡಿ. ಈ ಪಾತ್ರೆ ಮೇಲೆ ನಾವು ಚೆನ್ನಾಗಿ ವೆಯ್ಟ್ ಇರುವಂಥ ಒಂದು ಐಟಮ್ನ ಇಡಬೇಕಾಗತ್ತೆ. ಹಾಗೆ ಇನ್ನೊಂದು ವಿಷಯ, ನಿಮ್ಮ ಬಿರಿಯಾನಿ ಮಾಡೋದು ಪಾತ್ರೆ ಏನಾದರೂ ಸ್ವಲ್ಪ ವೆಯ್ಟ್ಲೆಸ್ ಆಗಿದ್ದರೆ ಕಂಪಲ್ಸರಿಯಾಗಿ ಸ್ಟವ್ ಮೇಲೆ ನೀವು ಫಸ್ಟ್ ಒಂದು ಹೆಂಚಿಗೆ ಬಿಟ್ಟು ಅದ್ರ ಮೇಲೆ ಈ ಬಿರಿಯಾನಿ ಪಾಟ್ನ ಇಡಬೇಕಾಗತ್ತೆ, ಅದು ಮಾತ್ರ ಮರಿಬಾರ್ದು. ಹೀಗೆ ಪಾತ್ರೆಗಳೆಲ್ಲನ ಸೆಟ್ ಮಾಡ್ಕೊಂಡಿದ್ದಾದ್ಮೇಲೆ ಹೀಗೆ ಸ್ಟವ್ನ ಆನ್ ಮಾಡಿಬಿಟ್ಟು ಹೈ ಫ್ಲೇಮ್ನಲ್ಲಿ ಫಸ್ಟ್ ಒಂದು 10 ನಿಮಿಷ ಹಾಗೆ ಇದನ್ನ ಬೇಯಿಸ್ಕೊಳ್ಳಿ. ಆಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಒಂದು 5 ನಿಮಿಷವರೆಗೂ ಇಟ್ಕೊಳ್ಳಿ. ಆಮೇಲೆ ಸಿಮ್ನಲ್ಲಿ ಒಂದು 15 ನಿಮಿಷವರೆಗೂ ಬಿಟ್ಬಿಡಿ. ಅದಾದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು 1/2 ಗಂಟೆವರೆಗೂ ಇದನ್ನ ಹಾಗೆ ಬಿಟ್ಬಿಡ್ಬೇಕು, ಫುಲ್ ರೆಸ್ಟ್ ಕೊಡಬೇಕು. ನಾನು ಹೇಳಿರೋ ಟೈಮಿಂಗ್ ಎಲ್ಲ ಆದಮೇಲೆ ಹೀಗೆ ನಾನು ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಒಳ್ಳೆ ಫ್ಲೇವರಲ್ಲಿ ನಿಜ ತುಂಬಾ ಚೆನ್ನಾಗಿದೆ. ಹೀಗೆ ಬಿರಿಯಾನಿನ ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ, ಒಂದು 4 ಕಡೆ ಈ ರೀತಿ ಜಸ್ಟ್ ಅದನ್ನ ಮಿಕ್ಸ್ ಮಾಡಬೇಕಷ್ಟೇ, ತುಂಬ ಮಿಕ್ಸ್ ಮಾಡಬಾರ್ದು. ಈ ಬಿರಿಯಾನಿನ ಚಿಕನ್ ಗ್ರೇವಿ ಜೊತೆ ಆಗಲಿ ಅಥವಾ ಮೊಸರು ಬಜ್ಜಿ ಜೊತೆ ಆಗಲಿ ಸರ್ವ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅನ್ನ ಕೂಡ ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿದೆ, ಹಾಗೆ ಚಿಕನ್ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿರುತ್ತೆ. ಈ ಥರ ದಮ್ ಬಿರಿಯಾನಿನ ನಾನು ಹೇಳಿರೋ ಪ್ರೋಸೆಸ್ನಲ್ಲಿ ಮಾಡಿ ನಿಮ್ಮ ಮನೇಲಿ ಒಂದ್ಸಲಿ ಮಾಡಿ ನೋಡಿ. ಮನೆ ಮಂದಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ, ಎಲ್ಲರೂ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ, ತುಂಬ ಇಷ್ಟ ಆಗುತ್ತೆ. ಹಾಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಆನ್ ಮಾಡಿಟ್ಕೊಳ್ಳೋದ್ರಿಂದ ನಾನು ಮಾಡುವ ಎಲ್ಲ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.